हाय फ्रेंड्स, वेलकम टू पी आर एम किचन। नानिवत्तु माड्ता रेसिपी स्प्रिंग आनियन परोटा। इदन्न बेळगिन तिंडिगे मत्ते लंच बॉक्सिगू कूड माड्कोडबहुदु। तुंबा टेस्टी मत्ते तुंबा ईजी आगि याव रीति माडोदु अंत नोडोण बन्नि। अदक्किंत मुंचे बेकाद इंग्रेडियंट्स एनंत नोडोण। ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಒಂದು ಕಪ್ ಗೋಧಿ ಹಿಟ್ಟು ನಾನಿಲ್ಲಿ ಹಾಕ್ಕೋತಾ ಇರೋದು. ಸೇಮ್ ಅದೇ ಕಪ್ನಿಂದ ಒಂದು ಅರ್ಧ ಕಪ್ನಷ್ಟು ಮತ್ತೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಅಜ್ವೈನ ಸ್ವಲ್ಪ ಈ ರೀತಿ ಕೈಯಿಂದ ತಿಕ್ಕಿ ಹಾಕೋಬೇಕು. ಕಾಲು ಟೇಬಲ್ ಸ್ಪೂನಷ್ಟು ಅರಶಿನನ ಹಾಕೋತಾ ಇದ್ದೀನಿ. ತಪ್ಪಲ ಉಳ್ಳಾಗಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಇದನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಪ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಪೇಸ್ಟ್ ನಾನಿಲ್ಲಿ ಮಾಡ್ಕೋತಾ ಇರೋದು. ಮೊದಲಿಗೆ ಒಂದು ಐದು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮುರಿದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಐದರಿಂದ ಆರು ಬೆಳ್ಳುಳ್ಳಿ ಸುಳನ್ನು ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮುಂಚೆ ತೆಗೆದುಕೊಂಡಂಥ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಈಗ ಇದೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಲ್ಲ ಈ ಸೇಮ್ ಇದು ಹಿಟ್ಟು ಕೂಡ ಅದೇ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಈಗಿದು ಕಲಿಸ್ಕೊಂಡಿದ್ದಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದಿಲ್ಲ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿದ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಹಿಟ್ಟನ್ನು ನೆನೆಯಕ್ಕೆ ಬಿಡೋಣ ಒಂದು ತಟ್ಟೆನ ಮುಚ್ಚಿಟ್ಟು. ನಾನಿಲ್ಲಿ ಗ್ಯಾಸ್ ಸ್ಟೌ ಆನ್ ಮಾಡಿಬಿಟ್ಟು ತವ ಕಾಯಕ್ಕಿಡ್ತಾ ಇದ್ದೀನಿ. ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಸ್ವಲ್ಪ ಚೆನ್ನಾಗಿ ತವಕ್ಕೆ ಈ ರೀತಿ ಹಚ್ಕೊಳ್ಳಿ. ನಾನಿಲ್ಲಿ 10 ನಿಮಿಷ ಹಿಟ್ಟನ್ನು ನೆನೆಯಕ್ಕಿಟ್ಟಿದ್ದೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡ್ಬಿಟ್ಟು ಉಳ್ಳೆನ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಉಳ್ಳೆ ಬೇಕು ಆ ಸೈಜಲ್ಲಿ ಉಳ್ಳೆನ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಉಳ್ಳೆನ ಮಾಡ್ಕೋತಾ ಇದ್ದೀನಿ. ಈ ಹೋಳಿಗೆ ಮಾಡೋ ಮನೆ ಮೇಲೆ ನಾನಿಲ್ಲಿ ಪರೋಟ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೋಬೇಕು. ಬೇಕಿದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಇದನ್ನು ಮಾಡ್ಕೋಬೋದು. ಈ ರೀತಿ ಉಳ್ಳೆಗೆ ಎರಡು ಸೈಡು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಲಟ್ಸ್ಕೋಬೇಕು. ಹೋಳಿಗೆ ಯಾವ ರೀತಿ ಮಾಡ್ಕೋತೀವಲ್ಲ ಸೇಮ್ ಇದು ಕೂಡ ಅದೇ ರೀತಿ ತೆಳುವಾಗಿ ಲಟ್ಸ್ಕೋಬೇಕು. ಒಂದೇ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಈ ರೀತಿ ಲಟ್ಸ್ಕೋಬೇಕಾಗತ್ತೆ. ಹಿಟ್ಟು ಹಚ್ಚಿ ಕೂಡ ಇದನ್ನು ಮಾಡ್ಕೋಬೋದು. ಹೀಗೆ ಎಣ್ಣೆ ಹಚ್ಚಿ ಕೂಡ ಮಾಡ್ಕೋಬೋದು. ಆಮೇಲೆ ಈ ರೀತಿ ರೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈಗ ತವಾಕ್ಕೆ ಹಾಕ್ಕೊಳ್ಳೋಣ. ತವ ಕೂಡ ಬಿಸಿಯಾಗಿದೆ. ಈ ರೀತಿ ನಿಧಾನಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಇಲ್ಲ ಅಂದರೆ ತುಪ್ಪನ ಈ ರೀತಿ ಚೆನ್ನಾಗಿ ಹಚ್ಕೋಬೇಕು. ಈಗ ಇದನ್ನು ಹೊಳಸ್ಕೊಳ್ಳೋಣ. ಆಮೇಲೆ ಮತ್ತೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈ ರೀತಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೋಬೇಕು. ಎರಡು ಸೈಡು ಇದನ್ನು ಚೆನ್ನಾಗಿ ಈ ರೀತಿ ಹೊಳಿಸ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಈಗಿದು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ಎರಡು ಸೈಡು. ಇದನ್ನು ತಕ್ಕೊಂಡು ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಪ್ರಿಂಗ್ ಆನಿಯನ್ ಪರೋಟ ಹೇಗೆ ಮಾಡೋದು ಅಂತ. ಇದನ್ನು ಬೆಳಗಿನ ತಿಂಡಿಗೆ, ಲಂಚ್ ಬಾಕ್ಸ್ಗೆ ಮತ್ತು ರಾತ್ರಿ ಡಿನ್ನರ್ಗೆ ಕೂಡ ಮಾಡ್ಕೋಬೋದು. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂಬರುವ ಹೊಸ ರೆಸಿಪಿಗಾಗಿ ಥ್ಯಾಂಕ್ ಯು.